ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಎಚ್ ಬಿ ಹುನೂರ್ ನಿಮ್ಮ ವಿಜಯೋತ್ಸವ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾವು SSLC ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ವ್ಯವಹಾರ ಅಧ್ಯಯನ ವಿಭಾಗದ 1ನೇ ಅಧ್ಯಾಯ ಬ್ಯಾಂಕಿನ ವ್ಯವಹಾರಗಳು ಈ ಅಧ್ಯಾಯವನ್ನು ಕುರಿತು ಒಂದು ಅಂಕದ ಪ್ರಶ್ನೋತ್ತರಗಳ ಸರಣಿಯನ್ನು ನೋಡೋಣ ಇದು 36ನೇ ಸರಣಿ ಬ್ಯಾಂಕ್ ಎಂಬ ಪದವು ಇಟಾಲಿಯನ್ ಭಾಷೆಯ ಬ್ಯಾಂಕೋ ಅಥವಾ ಫ್ರೆಂಚ್ ಭಾಷೆಯ ಬ್ಯಾಂಕ್ ಶಬ್ದಗಳಿಂದ ಬಂದಿದೆ ಅವುಗಳ ಅರ್ಥ ಬೆಂಚು ಎಂದರ್ಥ ನೋಡಿ ಬ್ಯಾಂಕ್ ಎಂಬ ಪದವು ಇಟಾಲಿಯನ್ ಭಾಷೆಯ ಬ್ಯಾಂಕೋ ಪದದಿಂದ ಬಂದಿದೆ ಅಥವಾ ಫ್ರೆಂಚ್ ಭಾಷೆಯ ಬ್ಯಾಂಕ್ ಶಬ್ದದಿಂದ ಬಂದಿದೆ ಹಾಗಾದರೆ ಆ ಶಬ್ದಗಳ ಅರ್ಥ ಬೆಂಚು ಎಂದರ್ಥ ಹಣವನ್ನು ಠೇವಣಿಯಾಗಿ ಇಟ್ಟುಕೊಳ್ಳುವ ಮತ್ತು ಸಾಲವಾಗಿ ನೀಡುವ ವ್ಯವಸ್ಥೆಗೆ ಬ್ಯಾಂಕ್ ಎನ್ನುತ್ತಾರೆ ನೋಡಿ ಬ್ಯಾಂಕ್ ಅಂದರೆ ಹಣವನ್ನು ಠೇವಣಿಯಾಗಿ ಇಟ್ಟುಕೊಳ್ಳುವ ಮತ್ತು ಸಾಲವಾಗಿ ನೀಡುವ ವ್ಯವಸ್ಥೆಗೆ ಬ್ಯಾಂಕ್ ಎನ್ನುತ್ತಾರೆ ನೆಕ್ಸ್ಟು ಬ್ಯಾಂಕುಗಳ ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕ್ RBI ಅಂತ ಹೇಳ್ತೇವಲ್ವ ಸೊ ಅದನ್ನು ನಾವು ಬ್ಯಾಂಕುಗಳ ಬ್ಯಾಂಕು ಅಂತ ಹೇಳ್ತೇವೆ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಅಂಚೆ ಇಲಾಖೆ ನೀಡುತ್ತದೆ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಅಂಚೆ ಇಲಾಖೆ ನೀಡ್ತೈತಿ ಬ್ಯಾಂಕಿನಲ್ಲಿ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಚಾಲ್ತಿ ಖಾತೆ ನೋಡಿ ಚಾಲ್ತಿ ಖಾತೆ ಇದ್ದರೆ ನಾವು ದಿನಕ್ಕೆ ಎಷ್ಟು ಬಾರಿಯಾದರೂ ಬ್ಯಾಂಕಿನ ಜೊತೆ ವ್ಯವಹರಿಸಬಹುದು ಅಂದರೆ ನಾವು ಎಷ್ಟು ಸಾರಿ ಆದರೂ ಹಣವನ್ನು ತುಂಬಬಹುದು ಎಷ್ಟು ಸಾರಿ ಹಣವನ್ನಾದರೂ ತೆಗಿಬಹುದು ಓಕೆ ನಮ್ಮ ಉದ್ದೇಶ ನೀವು ಬುದ್ಧಿವಂತರಾಗಬೇಕು ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಬಾಯ್